ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇರಾನ್ ಇಸ್ರೇಲ್ ಹೊಡೆದಾಟದಲ್ಲಿ ದೊಡ್ಡ ಘಟನೆಯಾಗಿದೆ. ಇರಾನ್ ದಾಳಿ ಮಾಡ್ತಲ್ಲ ಇಸ್ರೇಲ್ ಮೇಲೆ, ಐರನ್ ಡೋಮ್ ಇದೆ ಇಸ್ರೇಲ್ ಹತ್ರ, ಏನು ಮಾಡೋಕ್ಕಾಗಲ್ಲ, ಕ್ಷಿಪಣಿಗಳನ್ನು ತಡೆಯುತ್ತೆ ಅನ್ನೋ ಅಭಿಪ್ರಾಯ ಇತ್ತಲ್ಲ. ನಾವು ಮುಂಚಿನಿಂದ ಹೇಳ್ತಾ ಬರ್ತಾ ಇದ್ವಿ, ಏನೇ ಐರನ್ ಡೋಮ್ ಇದ್ರೂ ಕೂಡ, ಐರನ್ ಕರ್ಟನ್ ಇದ್ರೂ ಕೂಡ, ಈ ರೀತಿ ಸಾವಿರಾರು ಕ್ಷಿಪಣಿಗಳನ್ನು, ನೂರಾರು ಕ್ಷಿಪಣಿಗಳನ್ನು ಮಳೆ ಥರ ಸುರಿಸಿದಾಗ ಎಲ್ಲವನ್ನು ಇಂಟರ್ಸೆಪ್ಟ್ ಮಾಡಿ ತಡೆಯೋಕ್ಕಾಗಲ್ಲ, ಕೆಲವೊಂದಾದರೂ ಒಳ ಹೋಗಿ ಬಿದ್ದೇ ಬೀಳುತ್ತೆ ಅಂತ ಈಗ ಮಾಹಿತಿ ಸ್ಪಷ್ಟ ಆಗ್ತಾ ಇದೆ. ಸ್ಯಾಟಲೈಟ್ ಇಮೇಜಸ್ನಿಂದ ಗೊತ್ತಾಗ್ತಾ ಇದೆ, ಇಸ್ರೇಲ್ನ ಸೇನೆಯ ಏರ್ಬೇಸ್, ವಾಯುನೆಲೆ ನವಾಟಿಮ್ ಏರ್ಬೇಸ್, ಅದಕ್ಕೆ ಇರಾನ್ ಹಾರಿಸಿದ ಕ್ಷಿಪಣಿ ಹೋಗಿ ಹೊಡೆದಿದೆ. ನವಾಟಿಮ್ ಏರ್ಬೇಸ್ ಧ್ವಂಸ ಆಗಿದೆ, ಡ್ಯಾಮೇಜ್ ಆಗಿದೆ, ಇಸ್ರೇಲ್ನ ವಾಯುನೆಲೆಗೆ ಡ್ಯಾಮೇಜ್ ಆಗಿದೆ. ಅದು ಸ್ಯಾಟಲೈಟ್ ಚಿತ್ರಗಳಲ್ಲೂ ಕೂಡ ಈಗ ಎಸ್ಟಾಬ್ಲಿಷ್ ಆಗಿದೆ, ಸಾಬೀತಾಗಿದೆ, ಅದನ್ನು ನೀವು ಸ್ಕ್ರೀನ್ನಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಈ ಮೂಲಕ ಇರಾನ್ ಇಸ್ರೇಲ್ ನಡುವಿನ ಹೊಡೆದಾಟದಲ್ಲಿ ಇಸ್ರೇಲ್ಗೆ ಡ್ಯಾಮೇಜ್ ಮಾಡೋ ಶಕ್ತಿ ತನಗಿದೆ ಅಂಥೇಳಿ ಈ ಆರಂಭದ ಹಂತದಲ್ಲೇ ಇರಾನ್ ಸಾಬೀತು ಮಾಡಿ ತೋರಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದರೆ, ಇವು ಪೂರ್ಣ ಪ್ರಮಾಣದಲ್ಲಿ ಮಿಲಿಟರಿಲಿ ಎಂಗೇಜ್ ಆದರೆ, ಎರಡು ರಾಷ್ಟ್ರಗಳು ಏನು ಕಾದಿದೆ ಅನ್ನೋದರ ಒಂದು ಆರಂಭಿಕ ಲಕ್ಷಣಗಳು ಈಗ ಸಿಗ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಲೆಬನಾನ್ ವಿರುದ್ಧ ಹೊಡೆದಾಡ್ತಿರೋ, ಹಮಸ್ ವಿರುದ್ಧವೂ ಹೊಡೆದಾಡ್ತಿರೋ ಇಸ್ರೇಲ್ ಈಗ ರಷ್ಯಾ ವಿರುದ್ಧ ಮುಗಿಬಿದ್ದಿದೆ. ಸಿರಿಯಾದ ಪಶ್ಚಿಮ ಕರಾವಳಿ ತೀರದಲ್ಲಿರೋ ರಷ್ಯಾದ ಶಸ್ತ್ರಾಗಾರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ಜೊತೆಗಿನ ಯುದ್ಧದಲ್ಲಿ ಹೋರಾಡೋಕ್ಕೆ ಹಿಜ್ಬುಲ್ಲಾಗಳಿಗೆ ರಷ್ಯಾ ಇಲ್ಲಿಂದ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇತ್ತು. ಹೀಗಾಗಿ ಇದನ್ನು ಗುರಿಯಾಗಿಸಿ ಇಸ್ರೇಲ್ ಸೇನೆ ದಾಳಿ ಮಾಡಿಬಿಟ್ಟಿದೆ. ಈ ಬಗ್ಗೆ ಇಸ್ರೇಲ್ ಆಗಲಿ ರಷ್ಯಾ ಕಡೆಯಿಂದಾಗಲಿ ಈವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಮಿಡಲ್ ಈಸ್ಟ್ನ ಮಾಧ್ಯಮಗಳು ಇದನ್ನು ರಿಪೋರ್ಟ್ ಮಾಡಿವೆ. ಹಾಗೊಂದು ವೇಳೆ ಇದನ್ನು ಒಪ್ಪಿಕೊಂಡ್ರೆ ಇದು ಮಿಡಲ್ ಈಸ್ಟ್ನ ಈ ಕದನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಬೇರೆ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಈ ಯುದ್ಧ. ಯಾಕಂದರೆ ನೇರವಾಗಿ ರಷ್ಯಾದ ಮೇಲೇ ದಾಳಿ ಮಾಡ್ದಂಗಾಗತ್ತೆ ಇಸ್ರೇಲ್ ಈ ಕೃತ್ಯ ಮಾಡಿರೋದು ಸಾಬೀತಾದರೆ. ರಷ್ಯಾದ ಹಿತಾಸಕ್ತಿಗೆ ವಿರುದ್ಧವಾಗಿರುತ್ತೆ, ರಷ್ಯಾ ಇದಕ್ಕೆ ಉತ್ತರವನ್ನು ಕೊಡಬೇಕಾದ ಪ್ರೆಷರ್ಗೆ ಸಿಲುಕತ್ತೆ. ಆ ಕಡೆ ಪುಟಿನ್ ಯುಕ್ರೇನ್ನಲ್ಲಿ ಎಂಗೇಜ್ ಆಗಿದ್ದಾರೆ, ಬ್ಯುಸಿ ಇದ್ದಾರೆ, ಅವ್ರಿಗೆ ಹೊಸ ಇನ್ನೊಂದು ಫ್ರಂಟ್ ಓಪನ್ ಆದಂಗಾಗತ್ತೆ. ಇಸ್ರೇಲ್ ವಿರುದ್ಧವೂ ಬಡದಾಡಬೇಕಾ ಅನ್ನೋ ರೀತಿಯಲ್ಲಿ ಪುಟಿನ್ ತಲೆ ಕೆರ್ಕೊಂಡಂಗಾಗತ್ತೆ. ಇನ್ನೊಂದು ಕಡೆ ಲೆಬನಾನ್ ಒಳನುಗ್ಗಿ ಭೀಕರ ದಾಳಿ ಮಾಡ್ತಿರೋ ಇಸ್ರೇಲ್ ಈಗ ಮಹತ್ವದ ಮಾಹಿತಿಯೊಂದನ್ನು ಕೊಟ್ಟಿದೆ. ದಕ್ಷಿಣ ಲೆಬನಾನ್ನಲ್ಲಿ ದಾಳಿ ನಡೆಸ್ತಿರೋ ವೇಳೆ ತಮ್ಮ 8 ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಖುದ್ದು ಇಸ್ರೇಲಿ ಸೇನೆ ಹೇಳಿದೆ. ಈ ಮೂಲಕ ಲೆಬನಾನ್ ಜೊತೆಗಿನ ಯುದ್ಧದಲ್ಲಿ ಇಸ್ರೇಲ್ ಸೇನೆ ಮೊದಲ ಬಾರಿಗೆ ತನ್ನ ಸೈನಿಕರ ಸಾವಿನ ಬಗ್ಗೆ ಈಗ ಹೇಳ್ಕೊಂಡಂತಾಗಿದೆ. ಏನೋ ಬೈರೂತ್ ಮೇಲೆ ನಡೆಸಿದ ದಾಳಿಯಲ್ಲಿ ಇಸ್ರೇಲ್ ತನ್ನ 6 ಸೈನಿಕರನ್ನು ಕಳ್ಕೊಂಡಿದೆ, ಇದರಲ್ಲಿ ಅನೇಕ ಜನ ಗಾಯಗೊಂಡಿದ್ದಾರೆ ಕೂಡ. ಇನ್ನು ಈ ಯುದ್ಧದಿಂದ ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋದ್ರಿಂದ ಇದನ್ನು ನಿಲ್ಲಿಸೋಕೆ ಗಲ್ಫ್ ರಾಷ್ಟ್ರಗಳ ಒಕ್ಕೂಟ ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ GCC ವಿಶ್ವಸಂಸ್ಥೆಗೆ ಒತ್ತಾಯ ಮಾಡಿದೆ. ಏನೋ ಇಸ್ರೇಲ್ ತನ್ನ ಮೇಲಿನ ದಾಳಿಗೆ ಪ್ರತಿಯಾಗಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡೋಕ್ಕೆ ಪ್ಲಾನ್ ಮಾಡಿಕೊಂಡಿರೋ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇಸ್ರೇಲ್ಗೆ ಶಾಕ್ ಕೊಟ್ಟಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ನಡೆಸೋ ದಾಳಿಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಬೈಡನ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ದಾಳಿಗೆ ಪ್ರತಿಯಾಗಿ ದಾಳಿ ನಡೆಸೋಕೆ ಇಸ್ರೇಲ್ಗೆ ಹಕ್ಕಿದೆ, ಇದನ್ನು ನಮ್ಮ ಎಲ್ಲ G7 ಸದಸ್ಯ ರಾಷ್ಟ್ರಗಳು ಒಪ್ಪಿಕೊಳ್ತವೆ. ಆದರೆ ಇಸ್ರೇಲ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೊಂದಿಗೇನೆ, ಅಂದರೆ ಇಸ್ರೇಲ್ನೊಂದಿಗೇನೆ ಚರ್ಚೆ ಮಾಡ್ತೀವಿ ಅಂತ ಬೈಡನ್ ಹೇಳಿದ್ದಾರೆ. ಅಲ್ಲದೆ ಇರಾನ್ಗೆ ಸಂಬಂಧಪಟ್ಟಂತೆ ಕೆಲ ಕಂಪನಿಗಳ ಮೇಲೆ ಮತ್ತಷ್ಟು ನಿರ್ಬಂಧ ಹೇರೋಕೆ ಅಮೆರಿಕ ಮುಂದಾಗಿದೆ. ಮತ್ತೊಂದು ಕಡೆ ಇಸ್ರೇಲ್ ದಾಳಿಯ ಭೀತಿಯಿಂದಾಗಿ ಇರಾನ್ನಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ. ಅಲ್ಲದೆ ಹಿಜ್ಬುಲ್ಲಾ ನಾಯಕ ಮೃತ ನಜರುಲ್ಲಾ ಅಳಿಯನನ್ನು ಕೂಡ ಇಸ್ರೇಲ್ ಈಗ ಹೊಡೆದು ಹಾಕಿದೆ. ಸಿರಿಯಾದ ಡಮಾಸ್ಕಸ್ನಲ್ಲಿ ಇಸ್ರೇಲ್ ದಾಳಿ ವೇಳೆ ನಜರುಲ್ಲಾ ಅಳಿಯ ಹಸನ್ ಜಫರ್ ಅಲ್ ಖಾಸಿರ್ ಮೃತಪಟ್ಟಿರುವುದಾಗಿ ಈಗ ರಿಪೋರ್ಟ್ ಆಗ್ತಾ ಇದೆ. ಏನೋ ನಜರುಲ್ಲಾ ಹತ್ಯೆಗೂ ಮುನ್ನ ನಡೆದ ಒಂದಷ್ಟು ಇಂಪಾರ್ಟೆಂಟ್ ಘಟನೆಗಳ ಬಗ್ಗೆ ಈಗ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ನಜರುಲ್ಲಾ ಹತ್ಯೆಯಾಗೋಕ್ಕೂ ಕೆಲ ದಿನಗಳ ಮುಂಚೆ ಲೆಬನಾನ್ ಬಿಟ್ಟು ಸೇಫ್ ಜಾಗಕ್ಕೆ ಹೋಗಿ ಅಂತ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೇ ನಜರುಲ್ಲಾಗೆ ಎಚ್ಚರಿಕೆ ಕೊಟ್ಟಿದ್ರು ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ನಜರುಲ್ಲಾ ಹತ್ಯೆಗೆ ಕೆಲ ದಿನಗಳ ಮುನ್ನ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ 21 ದಿನಗಳ ಕದನ ವಿರಾಮ ಒಪ್ಪಿಕೊಂಡಿದ್ರು, ಆ ರೀತಿ ಒಂದು ಅಗ್ರಿಮೆಂಟಿಗೆ ಬಂದಿದ್ರು ಅಂತ ಲೆಬನಾನ್ ವಿದೇಶಾಂಗ ಸಚಿವ ಅಬ್ದುಲ್ಲಾ ಬೌ ಹಬೀಬ್ ಹೇಳಿದ್ದಾರೆ. ಆದರೆ ಇಸ್ರೇಲ್ನಿಂದ ಈ ಕುರಿತು ರಿಯಾಕ್ಷನ್ ಇನ್ನೂ ಬಂದಿಲ್ಲ. ಇಸ್ರೇಲ್ ಹತ್ಯೆ ಮಾಡಿರೋ ನಜರುಲ್ಲಾ ಅಂತಿಮ ಸಂಸ್ಕಾರ ಶುಕ್ರವಾರ ನಡೆಯುತ್ತೆ. ಅದಕ್ಕೂ ಮುಂಚೆ ನಜರುಲ್ಲಾಗೆ ಸಂತಾಪ ಸೂಚಿಸೋಕೆ ಇರಾಕ್ನಲ್ಲಿ ಹುಟ್ಟಿರೋ ಸುಮಾರು 100 ಮಕ್ಕಳಿಗೆ ನಜರುಲ್ಲಾ ಅಂತ ಹೆಸರನ್ನ ಇಡಲಾಗಿದೆ. ಈ ಬಗ್ಗೆ ಖುದ್ದು ಇರಾಕ್ನ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಏನೋ ಲೆಬನಾನ್ನ ಬೈರೂತ್ನಲ್ಲಿ ಇಸ್ರೇಲ್ ನಡೆಸಿದ ದಾಳಿ ವೇಳೆ ಅಮೆರಿಕದ ಪ್ರಜೆಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಇಸ್ರೇಲ್ ದಾಳಿ ವೇಳೆ ಅಲ್ಲಿನ ಹಿರಿಯ ನಾಗರಿಕರಿಗೆ ಸಹಾಯ ಮಾಡೋ ವೇಳೆ ಈ ಘಟನೆಯಾಗಿದೆ. ಈ ಬಗ್ಗೆ ಅಮೆರಿಕದ ವೈಟ್ ಹೌಸ್ ಕೂಡ ಪ್ರತಿಕ್ರಿಯೆ ಕೊಟ್ಟು ಮೃತನ ಸಾವಿಗೆ ಕಳವಳ ವ್ಯಕ್ತಪಡಿಸಿ ಸಂತಾಪ ಸೂಚಿಸಿದೆ. ಜಪಾನ್ನಲ್ಲಿ ಅಮೆರಿಕದ ಬಾಂಬ್ ಸ್ಫೋಟಗೊಂಡಿದೆ.
ಜಪಾನ್ನ ಸ್ಥಳೀಯ ಏರ್ಪೋರ್ಟ್ನ ರನ್ವೇನಲ್ಲಿ ಸ್ಫೋಟ ಆಗಿದೆ. ಸುಮಾರು 23 ಫೀಟ್ ಅಗಲ ಹಾಗೂ 3.2 ಫೀಟ್ನಷ್ಟು ಆಳದ ಗುಂಡಿ ಬಿದ್ದಿದೆ. ಈ ಕ್ರೇಟರ್ನ ಫೋಟೋಗಳೀಗ ಭಾರಿ ವೈರಲ್ ಆಗ್ತಿವೆ. ಈ ಬೆನ್ನಲ್ಲೇ ಸುಮಾರು 90 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇದು ಎರಡನೇ ಮಹಾಯುದ್ಧ ಕಾಲದ್ದು ಅಂತ ಕೂಡ ಗೊತ್ತಾಗಿದೆ. ಎರಡನೇ ಮಹಾಯುದ್ಧ ವೇಳೆ ಅಮೆರಿಕ ಈ ಸ್ಫೋಟಕವನ್ನು ಜಪಾನ್ನ ಈ ಸ್ಥಳದಲ್ಲಿ ಹುದುಗಿ ಇಟ್ಟಿತ್ತು. ಅದೇ ಈಗ ಸ್ಫೋಟಗೊಂಡಿರಬಹುದು ಅಂತ ಜಪಾನ್ನ ಸ್ಫೋಟಕ ನಿಷ್ಕ್ರಿಯ ತಂಡ ಹೇಳಿದೆ. ಸದ್ಯ ಈ ಸ್ಫೋಟದಿಂದ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಆದರೆ ಈ ಸ್ಫೋಟಗೊಂಡಿರೋ ಜಸ್ಟ್ 2 ನಿಮಿಷಗಳ ಮುಂಚೆ ವಿಮಾನವೊಂದು ಅದೇ ಜಾಗದಲ್ಲಿ ಟೇಕ್ ಆಫ್ ಆಗೋ ಮುಂಚೆ ಚಲಿಸ್ತಾ ಇತ್ತು ಅಂತ ಹೇಳಲಾಗಿದೆ. ಸ್ವಲ್ಪ ಹೊತ್ತು ಆ ವಿಮಾನ ಅದೇ ಜಾಗದಲ್ಲಿ ಇದ್ದಿದ್ರೆ ದೊಡ್ಡ ಅನಾಹುತ ಆಗಿ ಆ ವಿಮಾನ ಕೂಡ ಬ್ಲಾಸ್ಟ್ ಆಗಿ ಹೋಗಿರೋದು ಅಧಿಕಾರಿಗಳು ಇದನ್ನು ಹೇಳ್ತಾ ಇದ್ದಾರೆ. ಈಗ ಆ ಏರ್ಪೋರ್ಟನ್ನು ಸದ್ಯದ ಮಟ್ಟಿಗೆ ಕ್ಲೋಸ್ ಮಾಡಲಾಗಿದ್ದು ಸ್ಫೋಟದಿಂದ ರನ್ವೇನಲ್ಲಿ ಕ್ರಿಯೇಟ್ ಆಗಿರೋ ದೊಡ್ಡ ಗಾತ್ರದ ಗುಂಡಿಯನ್ನು ಮುಚ್ಚಿ ರಿಪೇರಿ ಕೆಲಸ ನಡೀತಾ ಇದೆ. ಭಾರತಕ್ಕೆ ಬೇಕಾಗಿರೋ ಭಾರತದ ವಿರುದ್ಧ ದ್ವೇಷ ಭಾಷಣ ಮಾಡೋ ವಿವಾದಿತ ಇಸ್ಲಾಂ ಧರ್ಮ ಪ್ರಚಾರಕ ಜಾಕೀರ್ ನಾಯಕ್ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ರನ್ನ ಮೀಟ್ ಮಾಡಿದ್ದಾರೆ. ಈ ಮೂಲಕ ಭಾರತದ ವಿರುದ್ಧ ಉಗ್ರ ಕೃತ್ಯಗಳಿಗೆ ಪಾಕ್ ಮತ್ತೆ ಪ್ರಚೋದನೆ ಕೊಡ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 2016 ಮಲೇಷ್ಯಾದಲ್ಲಿ ನೆಲೆಸಿರೋ ಈ ಜಾಕೀರ್ ಸಾರ್ವಜನಿಕ ಭಾಷಣ ಮಾಡೋಕೆ ಅಂತಲೇ 1 ಪಾಕಿಸ್ತಾನಕ್ಕೆ ಬಂದಿದ್ದಾನೆ. ಹೀಗಾಗಿ ಪಾಕ್ಗೆ ಬಂದ ಕೂಡಲೇ ಈ ನಾಯಕ್ ಈತ ಭಾರತಕ್ಕೆ ಬೇಕಾಗಿರೋ ವಾಂಟೆಡ್ ವ್ಯಕ್ತಿ. ಭಾರತ ಸರ್ಕಾರದ ಪ್ರಕಾರ ಈತ ವಾಂಟೆಡ್ ಉಗ್ರ, ಈತ ಉಗ್ರರಿಗೆ ಸಪೋರ್ಟ್ ಮಾಡೋ ವ್ಯಕ್ತಿ ಅಂತ. ಈತ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಹಾಗೆ ಶಹಬಾಜ್ ಶರೀಫ್ ಸೇರಿದ ಹಾಗೆ ಪಾಕ್ನ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಯತುಲ್ಲಾ ತರಾರ್ ರಿಲಿಜಿಯಸ್ ಅಫೇರ್ಸ್ ಮಿನಿಸ್ಟರ್ ಸೊಲಿಕ್ ಹುಸೇನ್ರನ್ನ ಕೂಡ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾನೆ. ಈ ನಾಯಕ್ 28 ಪಾಕ್ನಲ್ಲೇ ಇರಲಿದ್ದು ಕರಾಚಿ, ಇಸ್ಲಾಮಾಬಾದ್, ಲಾಹೋರ್ ಸೇರಿದ ಹಾಗೆ ಹಲವು ಕಡೆ ಜನರನ್ನ ಉದ್ದೇಶಿಸಿ ಭಾಷಣ ಮಾಡೋ ಕೆಲಸಗಳನ್ನು ಇಟ್ಕೊಂಡಿದ್ದಾನೆ. ಅಂದ ಹಾಗೆ 2016 July 1 ವಿದೇಶಿ ರಾಜತಾಂತ್ರಿಕರಿರೋ ಪ್ರದೇಶದ ಬಳಿ ಉಗ್ರ ದಾಳಿಯಾಗಿತ್ತು. ಈ ವೇಳೆ 3 ಓರ್ವ ಭಾರತೀಯ ಸೇರಿ 20 ವಿದೇಶಿಗರು ಪ್ರಾಣ ಕಳ್ಕೊಂಡಿದ್ರು. ಈ ಉಗ್ರ ಕೃತ್ಯದಲ್ಲಿ ಭಾಗಿಯಾದವರ ಪೈಕಿ ಒಬ್ಬ ಉಗ್ರ ತಾನು ಈ ಜಾಕೀರ್ ನಾಯಕ್ ಮಾತಿನಿಂದ ಪ್ರಚೋದನೆಗೊಳಗಾಗಿ ದಾಳಿ ಮಾಡಿದ್ದೀನಿ ಅಂತ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೌನ್ಸ್ ಮಾಡಿಕೊಂಡಿದ್ದ. ಹೀಗಾಗಿ ಭಾರತದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಈ ನಾಯಕ್ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ UAPA UAPA ಅಡಿಯಲ್ಲಿ ಕೇಸ್ ಹಾಕಿತ್ತು. ಅಲ್ಲದೆ ಈತನನ್ನು ಭಾರತಕ್ಕೆ ಹಸ್ತಾಂತರಿಸುವಂತೆ ಮಲೇಷ್ಯಾಗೂ ಭಾರತ ಮನವಿ ಮಾಡಿಕೊಂಡಿತ್ತು. ಆದರೆ ಮಲೇಷ್ಯಾ ಇದುವರೆಗೂ ಭಾರತದ ಮನವಿಗೆ ಸ್ಪಂದಿಸಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಸುಡಾನ್ನಲ್ಲಿರೋ UAE ರಾಜತಾಂತ್ರಿಕರ ನಿವಾಸದ ಮೇಲೆ ದಾಳಿಯಾಗಿತ್ತು. ಈ ದಾಳಿಯನ್ನು ಸುಡಾನ್ ಸೇನೆಯ ಮಾಡಿರೋದು ಅಂತ UAE ಆರೋಪ ಮಾಡಿತ್ತು. ಜೊತೆಗೆ ಸುಡಾನ್ನಲ್ಲಿ ನಡೀತಿರೋ ನಾಗರಿಕ ಯುದ್ಧದಲ್ಲಿ ತಾವು ಯಾವುದೇ ಒಂದು ಗುಂಪಿಗೆ ಬೆಂಬಲ ಕೊಡುತ್ತಿಲ್ಲ ಅಂತ ಕೂಡ UAE ಸ್ಪಷ್ಟೀಕರಣ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಭಾರತ ಕಳವಳ ವ್ಯಕ್ತಪಡಿಸಿದೆ. ಸುಡಾನ್ನಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಸುಡಾನ್ನಲ್ಲಿರೋ UAE ರಾಜತಾಂತ್ರಿಕರ ನಿವಾಸದ ಮೇಲೆ ದಾಳಿ ನಡೆದಿರುವುದು ಬಹಳ ಗಂಭೀರ ಹಾಗೂ ಕಳವಳಕಾರಿ ವಿಚಾರ. ಯಾವುದೇ ರೀತಿಯ ಸಂಘರ್ಷ ಇರಲಿ, ರಾಜತಾಂತ್ರಿಕರ ರಕ್ಷಣೆ ಮಾಡಬೇಕು, ಅವ್ರನ್ನ ಗೌರವಿಸಬೇಕು. ರಾಜತಾಂತ್ರಿಕರ ನಿವಾಸಗಳ ಮೇಲೆ ದಾಳಿ ಮಾಡೋದು ಸರಿಯಲ್ಲ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಏಪ್ರಿಲ್ನಿಂದ ಸುಡಾನ್ನಲ್ಲಿ ಸೇನೆ ಮತ್ತು ಅರೆಸೇನಾ ಪಡೆಗಳ ಮಧ್ಯೆ ಸಂಘರ್ಷ ನಡೀತಾನೇ ಇದೆ. ಇದೀಗ ಸುಡಾನ್ನ ರಾಜಧಾನಿ ಖಾರ್ಟೂಮ್ನ ಕಂಟ್ರೋಲ್ ಅನ್ನ ಅರೆಸೇನಾ ಪಡೆಗಳು ತಗೊಂಡಿದ್ದು ಅದನ್ನು ವಾಪಸ್ ಪಡೆಯೋಕೆ ಸುಡಾನ್ ಸೇನೆ ಹರಸಾಹಸ ಪಡ್ತಾ ಇದೆ. ಇತ್ತೀಚೆಗಷ್ಟೇ ಈ ಅರೆಸೇನಾ ಪಡೆಗೆ UAE ಸಪೋರ್ಟ್ ಮಾಡ್ತಿದೆ ಅಂತ ಸುಡಾನ್ ಸೇನೆ ಆರೋಪ ಮಾಡಿತ್ತು. ಅದರ ಬೆನ್ನಲ್ಲೇ ಈ ದಾಳಿಯಾಗಿದೆ. ಇದಕ್ಕೆ ಭಾರತ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದೆ. ಬಾಂಗ್ಲಾದಲ್ಲಿ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರುವ ಮಧ್ಯಂತರ ಸರ್ಕಾರ ಈಗ ಭಾರತ ಸೇರಿದ ಹಾಗೆ 5 ರಾಯಭಾರಿಗಳನ್ನು ತನ್ನ ದೇಶಕ್ಕೆ ವಾಪಸ್ ಕರೆಸಿಕೊಂಡಿದೆ. ದಿಲ್ಲಿಯಲ್ಲಿರೋ ಬಾಂಗ್ಲಾ ರಾಯಭಾರಿ ಸೇರಿದ ಹಾಗೆ ಬೆಲ್ಜಿಯಂ, ಆಸ್ಟ್ರೇಲಿಯಾ, ಪೋರ್ಚುಗಲ್, ನ್ಯೂಯಾರ್ಕ್ನಲ್ಲಿರೋ ತನ್ನ ಕಾಯಂ ನಿಯೋಗದ ಪ್ರತಿನಿಧಿಯನ್ನು ಬಾಂಗ್ಲಾಗೆ ವಾಪಸ್ ಬರುವಂತೆ ಮೊಹಮ್ಮದ್ ಯೂನುಸ್ ಸರ್ಕಾರ ಸೂಚನೆ ಹೊರಡಿಸಿದೆ. ಆದರೆ ಬಗ್ಗೆ ಯಾವುದೇ ಸ್ಪಷ್ಟ ಕಾರಣವನ್ನು ಕೊಟ್ಟಿಲ್ಲ. ಆದರೆ ಇವರೆಲ್ಲ ಶೇಖ್ ಹಸೀನಾ ಅಧಿಕಾರದ ಅವಧಿಯಲ್ಲಿ ನಿಯೋಜನೆ ಆಗಿದ್ದವರು. ಹಾಗಾಗಿ ಅವರನ್ನ ಚೇಂಜ್ ಮಾಡೋಕೆ ಈ ಕ್ರಮ ತಗೊಂಡಿರೋದು ಸ್ಪಷ್ಟ ಇದೆ. ಅವರು ಬಾಯ್ಬಿಟ್ಟು ಹೇಳಿಲ್ಲ ಅಂದರೂ ಕೂಡ ಇತ್ತೀಚೆಗಷ್ಟೇ ಬ್ರಿಟನ್ನಲ್ಲಿರೋ ತನ್ನ ರಾಯಭಾರಿಯನ್ನು ಕೂಡ ಈ ಸರ್ಕಾರ ವಾಪಸ್ ಕರೆಸಿಕೊಂಡಿತ್ತು. ಜಾಗತಿಕ ಅಕ್ಕಿ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಇದೆ. ಅಷ್ಟೇ ಅಲ್ಲ, ಬೆಲೆ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಇದಕ್ಕೆ ಭಾರತ ಮತ್ತು ಪಾಕ್ ನಡುವಿನ ಸ್ಪರ್ಧೆ ಕಾರಣ. ಇತ್ತೀಚೆಗಷ್ಟೇ ಭಾರತ ಬಾಸ್ಮತಿ ಅಕ್ಕಿ ಮೇಲೆ ಪ್ರತಿ ಮೆಟ್ರಿಕ್ ಟನ್ಗೆ 79,745 ಕನಿಷ್ಠ ರಫ್ತು ಬೆಲೆಯನ್ನು ತೆಗೆದುಹಾಕಿತ್ತು. ಇದೇ ಹಾದಿ ಹಿಡಿದಿದ್ದ ಪಾಕಿಸ್ತಾನ ತನ್ನೆಲ್ಲ ಅಕ್ಕಿ ವೆರೈಟಿ ಮೇಲಿನ ಕನಿಷ್ಠ ರಫ್ತು ಬೆಲೆಯನ್ನು ತೆಗೆದುಹಾಕಿತ್ತು. ಆ ಬಳಿಕ ಬಾಸ್ಮತಿ ಅಲ್ಲದ ಅಕ್ಕಿ ರಫ್ತಿನ ಮೇಲೆ ಹೇರಲಾಗಿದ್ದ ನಿಷೇಧವನ್ನು ಕೂಡ ಭಾರತ ತೆಗೆದುಹಾಕಿತ್ತು. ಇದಕ್ಕೆ ಕೌಂಟರ್ ಕೊಡೋಕೆ ವಿಯೆಟ್ನಾಂ, ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಕೂಡ ಪ್ರತಿ ಮೆಟ್ರಿಕ್ ಟನ್ಗೆ ತಮ್ಮ ಅಕ್ಕಿ ಬೆಲೆಯನ್ನು ₹839 ಡೌನ್ ಮಾಡಿವೆ. ಈ ಎಲ್ಲ ಕಾರಣದಿಂದ ಜಾಗತಿಕ ಅಕ್ಕಿ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಹರಿದು ಬರ್ತಾ ಇದ್ದು ರೇಟ್ ಡೌನ್ ಆಗಿದೆ.
ಪ್ರತಿ ಟನ್ಗೆ ನಾರ್ಮಲ್ ರೇಸ್ಗೆ $506 ಅಂತ ಗೊತ್ತಾಗಿದೆ. ಇದು ಕಳೆದ 16 ವರ್ಷಗಳಲ್ಲೇ ಅತಿ ಕಮ್ಮಿ ಬೆಲೆ ಅನ್ನೋದು ಕೂಡ ಈಗ ಲಭ್ಯ ಆಗ್ತಿರೋ ಮಾಹಿತಿ. ಇದರಿಂದ ಏಷ್ಯನ್ ಹಾಗೂ ಆಫ್ರಿಕಾದ ಬಡ ರಾಷ್ಟ್ರಗಳಿಗೆ ಕಮ್ಮಿ ರೇಟಿಗೆ ಅಕ್ಕಿ ಸಿಗುತ್ತೆ, ಆದರೆ ರೈತರಿಗೆ ಬೆಳೆಯೋರಿಗೆ ಆದಾಯ ಕಮ್ಮಿ ಆಗುತ್ತೆ. ಅಂದ ಹಾಗೆ ಭಾರತ ಮತ್ತು ಪಾಕಿಸ್ತಾನ ಬಾಸ್ಮತಿ ಅಕ್ಕಿಯ ಪ್ರಮುಖ ಉತ್ಪಾದಕರು. ಅಲ್ಲದೆ ಭಾರತ ವಿಶ್ವದ ಅತಿದೊಡ್ಡ ಅಕ್ಕಿ ರಫ್ತುದಾರ. ಜಾಗತಿಕ ಅಕ್ಕಿ ವ್ಯಾಪಾರದಲ್ಲಿ ಭಾರತದ ಪಾಲು 40%. ಅದೇ ಪಾಕಿಸ್ತಾನ 4ನೇ ಸ್ಥಾನದಲ್ಲಿದೆ. ಅಮೆರಿಕ ಭಾರತವನ್ನ ಮತ್ತೆ ಕೆಣಕಿದೆ. ಅಮೆರಿಕದ ಸೋಕಾಲ್ಡ್ USCIRF ರಿಪೋರ್ಟ್ ಭಾರತದ ಮೇಲೆ ಆರೋಪಗಳನ್ನು ಮಾಡಿದೆ. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಆಗ್ತಾ ಇದೆ, ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಿಂದನೆ ಹಾಗೂ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಹಾಗಾಗಿ ಭಾರತವನ್ನು ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಘೋಷಿಸಬೇಕು ಅಂತ ಈ ರಿಪೋರ್ಟ್ ಹೇಳಿದೆ. ಅಂದರೆ ಚೀನಾ, ಕ್ಯೂಬಾ, ಇರಾನ್, ಪಾಕಿಸ್ತಾನ್, ಸೌದಿ ಅರೇಬಿಯಾ, ಮ್ಯಾನ್ಮಾರ್, ಎರಿಟ್ರಿಯಾ, ನಾರ್ತ್ ಕೊರಿಯಾ, ನಿಕರಗುವಾ, ರಷ್ಯಾ, ತಜಿಕಿಸ್ತಾನ್ ಮತ್ತು ತುರ್ಕ್ಮೆನಿಸ್ತಾನ್ ದೇಶಗಳ ಪಟ್ಟಿಗೆ ಅಮೆರಿಕ ಭಾರತವನ್ನು ಸೇರಿಸೋಕೆ ಈಗ ಮುಂದಾಗಿರೋದು. ಭಾರತವನ್ನು ಸೇರಿಸಬೇಕು ಅಂತ ಆ ರಿಪೋರ್ಟ್ ಹೇಳಿದೆ, ರೆಕಮೆಂಡೇಷನ್ ಕೊಟ್ಟಿದೆ. ಈ ರಿಪೋರ್ಟ್ನಲ್ಲಿ 2024 ಸಾಲಿನಲ್ಲಿ ನಿರ್ದಿಷ್ಟ ಧರ್ಮದ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಲಾಗಿದೆ. ಧಾರ್ಮಿಕ ನಾಯಕರನ್ನು ಯಾವುದೇ ಕಾರಣ ಕೊಡದೆ ಅರೆಸ್ಟ್ ಮಾಡಲಾಗಿದೆ. ಮನೆಗಳು ಮತ್ತು ಪೂಜಾ ಸ್ಥಳಗಳನ್ನು ಕೆಡವಲಾಗಿದೆ ಅಂತ ಹೈಲೈಟ್ ಮಾಡಿದ್ದಾರೆ. ಇವೆಲ್ಲವೂ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಅಂತ USCIRF ಹೇಳಿದೆ. ಅಲ್ಲದೆ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಿಂದ ಹಿಡಿದು ಇದುವರೆಗೂ USCIRF ಸದಸ್ಯರಿಗೆ ಭಾರತಕ್ಕೆ ಭೇಟಿ ಕೊಟ್ಟು ಚೆಕ್ ಮಾಡೋಕ್ಕೂ ಅನುಮತಿಯನ್ನು ಕೊಡ್ತಾ ಇಲ್ಲ. ಇದಕ್ಕೆ ಮನಮೋಹನ್ ಸಿಂಗ್ ಸರ್ಕಾರವನ್ನು ಕೂಡ ಸೇರಿಸ್ಕೊಂಡಿದ್ದಾರೆ, ಅವ್ರ ಟೈಮ್ನಲ್ಲೂ ಕೊಟ್ಟಿಲ್ಲ ಅಂತ. ಅವರ ವೀಸಾಗಳನ್ನು ನಿರಾಕರಿಸಲಾಗ್ತಾ ಇದೆ ಅಂತ ಈ ರಿಪೋರ್ಟ್ನಲ್ಲಿ ಆರೋಪ ಮಾಡಲಾಗಿದೆ. ಇನ್ನು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ಭಾರತದಲ್ಲಿ ಕೆಲವೊಂದು ಹೊಸ ಕಾನೂನುಗಳನ್ನು ಜಾರಿ ಮಾಡಲಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ, ಏಕರೂಪ ನಾಗರಿಕ ಸಂಹಿತೆ ಮತ್ತು ಹಲವಾರು ಮತಾಂತರ ವಿರೋಧಿ ಹಾಗೂ ಗೋಹತ್ಯೆ ನಿರ್ಬಂಧ ಕಾಯ್ದೆಗಳನ್ನು ತರಲಾಗಿದೆ ಅಂತ ಈ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಾರತ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡೋಕೆ ಹೋಗಿಲ್ಲ ಈ ಕ್ಷಣದವರೆಗೂ ಕೂಡ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಮುಂದುವರೆದಿದ್ದು ಯುಕ್ರೇನ್ನ ಓಲೆದಾರ್ ಅನ್ನೋ ನಗರವನ್ನೀಗ ರಷ್ಯಾ ವಶಪಡಿಸ್ಕೊಂಡಿದೆ. ಆ ಪ್ರದೇಶದಲ್ಲೀಗ ರಷ್ಯಾದ ಬಾವುಟ ಹಾರಾಡ್ತಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಆತ ಯುಕ್ರೇನ್ ಸೇನೆ ಕೂಡ ಈ ನಗರವನ್ನು ಬಿಟ್ಟು ಹೋಗಿರೋ ಬಗ್ಗೆ ಕನ್ಫರ್ಮ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.